ಯಾಕೆ ನಿಖಿಲು? ನಮಗೆ ಅವರು ಅಪ್ಪರು ನಮಗೆ ಎಲ್ಲ ಸಹಾಯ ಮಾಡಿದ್ದಾರೆ, ಹಳ್ಳಿಗಳಲ್ಲಿ ಬಡ ಪರಿಹಾರ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ ಮೇಡಮ್ ಅವರು. ಅದಕ್ಕೆ ನಾವು ಅವ್ರಿಗೆ ಇಷ್ಟ ಆವಾಗ ನಾವು ಅವ್ರು ಏನಕ್ಕೆ ನಮ್ಮ ಬಡವರು ನೋಡ್ಕೊತಾರೆ ಅಷ್ಟೇ. ಆಯ್ತು, ಓಕೆ. ಬಡವ್ರಿಗೆ ಸಹಾಯ ಮಾಡ್ತಾರೆ, ಹಸುಕರು ಸತ್ತೋದ್ರೆ ಡೈರಿ ಮುಖಾಂತರ ನಮಗೆಲ್ಲ ಹೆಲ್ಪ್ ಮಾಡಿದ್ದಾರೆ, ಇನ್ಸೂರೆನ್ಸ್ ಮಾಡಿಸ್ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಮೇಡಮ್ ಅವರೇ ನಾವು ಇದು ಮಾಡ್ತೀವಿ. ಯೋಗೇಶ್ವರ ಅಂದರೆ 3 ದಿವಸ ಇಲ್ಲಿರ್ತಾರೆ, 3 ದಿವಸ ಆ ಕಡೆ ಹೋಗ್ತಾರೆ, 3 ದಿವಸ ಈ ಕಡೆ ಬರ್ತಾರೆ. ಇವರು ಯಾವ ಕಡೆನೂ ಹೋಗಿಲ್ಲ, ಒಂದೇ ಪಕ್ಷದಲ್ಲಿದ್ದಾರೆ. ಕಾಂಗ್ರೆಸ್ಗೆ ಹೋಗ್ತಾರೆ, ಅವರು ದಳಕ್ಕೆ ಬರ್ತಾರೆ, ಅವರು BJP ಗೆ ಹೋಗ್ತಾರೆ, ಹಂಗೆಲ್ಲ ಮಾಡ್ತಾರೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಇವರು ಕುಮಾರಣ್ಣ ಅವರು ಒಂದೇ ಪಕ್ಷದಲ್ಲಿರೋದ್ರಿಂದ ನಾವು ಇವ್ರಿಗೆ ಕಾಂಗ್ರೆಸ್ ಅವರು ಗ್ಯಾರಂಟಿ ಯೋಜನೆ ಎಲ್ಲ ಕೊಟ್ಟಿದಾರಲ್ವಾ, ಸೊ ಅದೇನಾದ್ರೂ ಪ್ಲಸ್ ಆಗುತ್ತಾ? ಕೇಳಿಲ್ವಲ್ಲ, ನಾವು ಕೂಲೆ ಮಾಡ್ಕೊಂಡು ಮಾಡ್ತೀವಿ, ಅವ್ರೇನು ಕೊಡಿ ಅಂತ ನಾವು ಕೇಳಿದ್ವಾ? ಕೂಲೆ ಮಾಡ್ತೀವಿ, ಕೂಲೆ ಮಾಡಿ ತಿಂತೀವಿ. ಅವ್ರು ಕೊಡೋದು 2000 ನಮ್ಗೇನಕ್ಕೂ ಆಗಲ್ಲ, ಆದ್ರೆ ಕೊಟ್ಟು ಇಸ್ಕೊತೀವಿ ಅಷ್ಟೆ. ನಾವೇನು ಅವ್ರನ್ನ ವ್ಯವಸ್ಥೆ ಮಾಡಿ ಕೊಡಿ ಅಂತ ನಾವು ಕೇಳಲಿಲ್ಲ ಅಷ್ಟೇ. ವಯಸ್ಸಾಯ್ತು, ನಮ್ಮ ಕಾಲು ನೋವು, ಹುಷಾರಿಲ್ಲ, ಏನೋ ಕೂಲಿ ಮಾಡೋರು ಏನೋ ಸಹಾಯ ಮಾಡ್ಬೇಕು ನಮಗೆ. ಯಾರು ಗೆಲ್ತಾರೆ, ನಿಖಿಲ್ ಕುಮಾರಸ್ವಾಮಿ ವರ್ಸಸ್ CP ಯೋಗೇಶ್ವರ್? ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರೆ. ಯಾಕೆ ಅಂದರೆ ಅವ್ರ ಯೂತ್ ಹಂಗಿದೆ, ಜೊತೆಗೆ ಈಗ ಕಾಲದಿಂದ ದಳ ಚನ್ನಪಣದಲ್ಲಿ ಚೆನ್ನಾಗಿ ನಡ್ಕೊಂಬಂದಿದೆ. ಸುಮಾರು ದೇವೇಗೌಡರು ಕಾಲದಿಂದನೂ ಜಲದ ಬೆಳ್ತಿದ್ದು, ಯಾರೇ ಬಂದರೂ ಚೇಂಜ್ ಮಾಡೋಕ್ಕಾಗಲ್ಲ. ಮಧ್ಯೆ 2-3 ಸರಿ ಸಪೋರ್ಟ್ ತಗೊಂಡು, ಲಾಸ್ಟ್ ಟೈಮು ಕಾಂಗ್ರೆಸ್ನವ್ರೇ ಕುಮಾರಣ್ಣ ಸಪೋರ್ಟ್ ತಗೊಂಡು MP ಆಗಿದ್ದರು, ಯೋಗೇಶ್ ಗುರು ಸಪೋರ್ಟ್ ತಗೊಂಡೇ ಮಾಡ್ಕೊಂಡಿದ್ದು. ಈಗ ಅವರು ವಲಸೆ ಹೋಗೋರು ಅಂತ ಅಂದ್ಬಿಟ್ಟು, ಯಾರು ಇಲ್ಲಿ ವಲಸೆ ವಲಸೆ ಅಂತ ಹೇಳ್ತಾರಲ್ಲ, ಯಾರು ವಲಸೆ ಹೋಗೋರು? ಇಂದಿರಾ ಗಾಂಧಿ ಬಂದು ಇಲ್ಲಿ ನಿಂತ್ಕೊಂಡಿರಲಿಲ್ವಾ? ಇದರಲ್ಲಿ ಬಳ್ಳಾರಿಯಲ್ಲಿ ಬಂದು ಸ್ಪರ್ಧೆ ಮಾಡಿರಲಿಲ್ವಾ? ಈಗ ಅವರು ವಲಸೆ ಹೆಂಗಾಗ್ಬಿಡ್ತಾರೆ? ಈಗ ಇವರು ಇಲ್ಲಿಂದ ಅಲ್ಲಿ ಹೋಗೋರಲ್ಲ, ಇವರು ವಲಸೆ ಅಲ್ವಾ? ಏನೇ ಮಾಡಿದ್ರು ನಿಖಿಲ್ ಕುಮಾರಸ್ವಾಮಿನೇ ಗೆಲ್ಲೋದು. ನಿಖಿಲ್ ಕುಮಾರಸ್ವಾಮಿ ಅವರು 2 ಸಲ ಸೋತಿದ್ರು, ಸೊ ಇವಾಗ ಆದರೂ ಗೆಲ್ತಾರಾ? ಹೀಗೆ ಗೆಲ್ತಾರೆ, ಖಂಡಿತ ಗೆಲ್ತಾರೆ. ಓಕೆ, ಕಾಂಗ್ರೆಸ್ನ ಗೌರ್ಮೆಂಟ್ ಇರೋದು ಕರ್ನಾಟಕದಲ್ಲಿ, ಸೊ ಅವರು ಕೊಟ್ಟಿರುವಂತಹ ಗ್ಯಾರಂಟಿಗಳೇನಾದರೂ ವರ್ಕ್ ಆಗುತ್ತಾ? ಅವೇನು ವರ್ಕೌಟ್ ಆಗೋದಿಲ್ಲ, ಎಲ್ಲ ಬಿಟ್ಬಿಟ್ಟಿದ್ದಾರೆ. ಈಗ ಚನ್ನಪಣ ತಾಲೂಕಲ್ಲಿ ಲಾಸ್ಟ್ ಈಗ 15 ದಿವಸದಲ್ಲಿ 2 ತಿಂಗಳು ಬಿಡುಗಡೆ ಮಾಡವ್ರೆ. ಬರೀ ಚನ್ನಪಣದಲ್ಲಿ ಯಾಕೆ ಬಿಡುಗಡೆ ಮಾಡಬೇಕಾಯ್ತು? ಎಲ್ಲ ಕಡೆ ಕೊಡಬೇಕಾಯ್ತು, ಎಲೆಕ್ಷನ್ಗೋಸ್ಕರ ಗಿಮ್ಮಿಕ್ ಇವೆಲ್ಲ. ಅವರವೇನು ವರ್ಕೌಟ್ ಆಗಲ್ಲ. ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಎಷ್ಟು ಲೀಡಲ್ ಗೆಲ್ಲಿಸ್ತೀರಾ? ನಾವು ಕಮ್ಮಿ ಅಂದ್ರೆ 15-20 ಸಾವಿರ ಲೀಡಲ್ ಗ್ಯಾರಂಟಿ ಗೆಲ್ಲಿಸ್ತೀವಿ. ಹೌದು, ಮೊದಲೇ ಗೊತ್ತಿರೋ ಹಾಗೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಹೇಳ್ತಾ ಇದ್ರು, ನನಗೆ ಈ ಒಂದು ಎಲೆಕ್ಷನ್ನಲ್ಲಿ ನಿಲ್ಲುವಂತಹ ಯಾವುದೇ ಆಸೆ ಆಕಾಂಕ್ಷೆಗಳು ಇರಲಿಲ್ಲ ಅನ್ನುವಂಥದ್ದನ್ನ. ಸೊ ಈಗ ಅವರು ನಿಂತ್ಕೊಂಡಿದ್ದಾರೆ, ಹಾಗೆ CP ಯೋಗೇಶ್ವರ್ ಅವ್ರನ್ನು ಕೂಡ ನೀರಾವರಿಯ ಹರಿಕಾರ ಅಭಿವೃದ್ಧಿಯ ಭಗೀರಥ ಅಂತೆಲ್ಲ ಕರೀತಾರೆ. ಹೌದು, ಎಲ್ಲ ಹೇಳ್ತಾರೆ ನಿಖಿಲ್ ಕುಮಾರಸ್ವಾಮಿಗೆ ನಿಂತ್ಕೋ ಅವಕಾಶ ಇರಲಿಲ್ಲ. ಈಗ ಅದು ಏನಾಗುತ್ತೆ ಅಂದರೆ ಬಯಸದೇ ಬಂದ ಭಾಗ್ಯ ಈಗ ಅವ್ರಿಗೆ, ಅವ್ರು 2 ತಾವು ಸೋಲ್ಸ್ ಕಳಿಸವ್ರೆ. ನಾವು ಚನ್ನಪಣದವ್ರು ಗ್ಯಾರಂಟಿ ಗೆಲ್ಸ್ ಕಳಿಸ್ತೀವಿ. ಇದು ದೇವೇಗೌಡರು ಇಗ್ಲೂರು ಅಣೆಕಟ್ಟು ಕಟ್ಟಿದ್ರು, ಅಣೆಕಟ್ಟು ತುಂಬಿತು ಅವಾಗ ಇವರು MLA ಆದರು, ಅವಾಗ ಅಲ್ಲಿಂದ ನೀರು ಕೊಟ್ಟರೆ ಅಷ್ಟೇ. ಇದಕ್ಕೆಲ್ಲದಕ್ಕೂ ದೇವೇಗೌಡರೇ ಕಾರಣ, ಯೋಗೇಶ್ವರ ಅಲ್ಲ. ಹೌದು ಹೌದು, ಅದೇ ಹೇಳ್ತಾ ಇರೋದು. ಇವ್ರು ಏನೇ ಮಾಡಿದ್ರು ನಿಖಿಲ್ ಕುಮಾರಸ್ವಾಮಿನೇ ಗೆಲ್ಲೋದು. ಕಾರ್ಯಕರ್ತರು ಅಷ್ಟು ಇದಾಗಿದ್ದಾರೆ, ಜೊತೆಗೆ ಹಳ್ಳಿಗಳಲ್ಲಿ ಇವರು ಹೇಳ್ಕೋಬೋದು ಅಷ್ಟೇ. ಹಳ್ಳಿಗಳಲ್ಲಿ ದೇವೇಗೌಡ ಅಂತ ಅಂದರೆ ಭಾರಿ ಒಂದು ನೇಮ್ ಇದೆ. ಕುಮಾರಸ್ವಾಮಿ ಅಂದರು ಅದು ಸುಮಾರು ಅವರು ಮಾಡಿದಂಥ ರಾಜ್ಯ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಅಂತ ಮಾಡಿದ್ದ ಅಭಿವೃದ್ಧಿ ಕಾರ್ಯಕ್ರಮಗಳು, ಮತ್ತು ಸಾಲ ರೈತ ಸಾಲ ಮನ್ನಾ ಮಾಡಿದ್ದು, ಸುಮಾರು ಚನ್ನಪಣ್ಣದಲ್ಲಿ ಕಾಲೇಜು, ಅಕ್ಕೂರಲ್ಲಿ ಹೊಸ ಇದು ಹಾಸ್ಪಿಟ್ಲು, ಸುಮಾರು ಕೆಲಸ ಮಾಡಿದ್ದಾರೆ. ಹಂಗಾಗಿ ಯಾವ ಕಾರಣಕ್ಕೂ ಅವ್ರನ್ನ ಬಿಟ್ಕೊಡಲ್ಲ. ಕೊನೆಯದಾಗಿ ಏನು ಹೇಳೋಕೆ ಇಷ್ಟಪಡ್ತೀನಿ? ಕೊನೆಯದಾಗಿ ಏನಿಲ್ಲ, ಇವ್ರು ಏನೇ ಮಾಡಿಕೊಂಡ್ರು, ಯಾವ ಹಣ ಬಲ ತಂದರೂ, ಇಡೀ ಸರ್ಕಾರ ತಗೊಬಂದಿಲ್ಲ ಹಾಕಿದ್ರು ಏನು ಮಾಡೋಕ್ಕಾಗಲ್ಲ. ನಿಖಿಲ್ ಕುಮಾರಸ್ವಾಮಿ ಗ್ಯಾರಂಟಿ ಗೆಲ್ತಾರೆ.